Good morning. ಸೊ ಮಾರ್ನಿಂಗ್ ಈಗ ಬಂದು ಒಂದು 8:30 ಆ ರೀತಿ ಆಗಿದೆ. ಸೊ ಆಲ್ಮೋಸ್ಟ್ ಇವತ್ತು ಡಿಸ್ಚಾರ್ಜ್ ಆಗ್ತೀವಿ. ಸೊ ಈಸ್ ಬೆಟರ್ ನಾವು. ಸೊ ಈಗ ತಾನೇ ಬ್ರಷಿಂಗು ಎಲ್ಲ ಆಯಿತು, ಎಲ್ಲ ಮಾಡಿಸಿದೆ. ಆ್ಯಂಡ್ ಇಬ್ಬರು ಫ್ರೆಶ್ ಅಪ್ ಆಗಿ ಸ್ವಲ್ಪ ಮುಖ ಎಲ್ಲ ತೊಳೆದು ಸೊ ಸ್ನಾನ ಬಂದು ಇನ್ನೂ ಡಾಕ್ಟರ್ಸ್ ಹೇಳಿಲ್ಲ ಅವನಿಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ. ಸೊ ಸುಮ್ಮನೆ ಮೈ ಒರೆಸ್ತಿದ್ದೀವಿ ಅಷ್ಟೇ. ಆ್ಯಂಡ್ ಥಿಂಕ್ ಇವತ್ತು ನೈಟ್ ಡಿಸ್ಚಾರ್ಜ್ ಆಗುತ್ತೆ ಬಿಕಾಸ್. ಸೊ ಬ್ರೇಕ್ಫಾಸ್ಟಿಗೆ ಬಂದು ಚೆರಿ ಇವತ್ತು ಇಡ್ಲಿ ತಿಂತಾನೆ. ಸೊ ಮಾರ್ನಿಂಗ್ ಬಂದು ಇಡ್ಲಿ ಹೇಳಿದ್ದಾರೆ ಡಾಕ್ಟರ್, ಇಡ್ಲಿ ಇಲ್ಲಾಂದರೆ ಕಿಚಡಿ. ಸೊ ನಿನ್ನೆ ನೈಟ್ ಕಿಚಡಿ ತಿಂದಿದ್ದಾನೆ. ಸೊ ಹಾಗಾಗಿ ಈಗ ಇಡ್ಲಿ ಸೊ ಬಂದಿದ್ದು ಆದ ನಂತರ ತಿನ್ನಿಸ್ಬೇಕು. ಸೊ ಆಲ್ಮೋಸ್ಟ್ ಅವನೇ ಇನ್ನೊಂದು ಕೈಯಲ್ಲೇ ತಿಂತಾನೆ ಪಾಪ, ಬಟ್ ಆದ್ರೂ ನಾನು ತಿನ್ನಿಸ್ತೀನಿ. ಏನಂದರೆ ಅವ್ನು ತಿನ್ನೋದೇ ಅವ್ನಿಗೆ ಇಷ್ಟ ಆಗುತ್ತೆ ಜಾಸ್ತಿ. ಸೊ ಯಾ, ಐಲ್ ಸೀ ಯು ಲೇಟ್. Thank you.
ಎಡೆ ಎಡ ಸೊ ಡಿಸ್ಚಾರ್ಜ್ ಎಲ್ಲ ಆಗೋಯ್ತು. ಸೊ ವಿ ಆರ್ ಲೀವಿಂಗ್ ನಾವು. ಸೊ ಇನ್ನೊಂದು 1 hour ಇರಿಸುತ್ತೆ ಡಿಸ್ಚಾರ್ಜ್ ಪ್ರೋಸೆಸ್ ಎಲ್ಲ ಹೇಳಿ. ಆ್ಯಂಡ್ ಟೈಮ್ ಬಂದು ಈಗ ಒಂದು 4:30 ಆಗಿದೆ. ಸೊ ಆಲ್ಮೋಸ್ಟ್ ಮನೆಗೆ ಹೋಗೋಷ್ಟರಲ್ಲಿ ನೈಟ್ ಆಗೋ 5:00. ಆ್ಯಂಡ್ ಪ್ರಾಸೆಸ್ ಇನ್ನು ಡಿಸ್ಚಾರ್ಜ್ ಪ್ರಾಸೆಸ್ ಇನ್ನೂ ನಡೀತಾನೆ ಇದೆ. ಬಿಕಾಸ್ ಇನ್ಶೂರೆನ್ಸ್ ಇರೋದ್ರಿಂದ ಬಂದುಬಿಟ್ಟು ತುಂಬ ಟೈಮ್ ಹಿಡಿಸ್ತದೆ. ಸೊ ಇಲ್ಲ ಅಂತಂದರೆ ಬೇಗ ಆಗಬಹುದು. ಆ್ಯಂಡ್ ಐ ಥಿಂಕ್ ಇನ್ನೊಂದು 1 hour ಡೆಫಿನೆಟ್ ಆಗಿ ಹಿಡಿಸುತ್ತೆ. ಪ್ಯಾಕಿಂಗ್ ಎಲ್ಲ ಆಗೋಯ್ತು. ಸೊ ಚೇರಿ ಅಲ್ಸು ರೆಡಿ. ಸೊ ಇನ್ನು 1 hour ಇದೆ. ಸೊ ಹಾಗಾಗಿ ಚೆರಿಗೆ ಸ್ವಲ್ಪ ಹಾಲು ಆ್ಯಂಡ್ ಒಂದು ಫ್ರೂಟ್ ಬೌಲ್ ತರಿಸಿದ್ದೆ. ಸೊ ಆರ್ಡ್ರ್ ಮಾಡಿದ್ರೆ ಎಲ್ಲ ಅವರೇ ತಂದು ಕೊಡ್ತಾರೆ ರೂಮ್ಗೆ. ಚೆರಿ ಫೇವ್ರೇಟ್ ವಾಟರ್ ಮೆಲನ್. ಆ್ಯಂಡ್ ನನಗೆ ಕಾಫಿ. ಆ್ಯಂಡ್ ಲುಕ್ ಅಟ್ ದ ವ್ಯೂ ಗಾಯ್ಸ್. ಬ್ಯಾಂಗ್ಳೂರ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.